ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 77. ಎಲ್ಲ ಸಂತತಿಗಳು ದೇವರ ಸಂತೋಷಕ್ಕಾಗಿಯೇ ನಿರ್ಮಿತವಾದವು ಎಂದು ಸತ್ಯವೇದ ಹೇಳುತ್ತದೆ. ಪ್ರಕಟಣೆ 4:11. ಅದು ಸಂಶಯಾತೀತವಾಗಿ ಆತನ ಆಶೀರ್ವಾದಗಳನ್ನು ಹಂಚುವುದಕ್ಕಾಗಿ, ಆತನ ಮಹಿಮೆಯ ಗುಣಲಕ್ಷಣಗಳನ್ನು ಚಲಾಯಿಸುವುದಕ್ಕಾಗಿ ಉಂಟಾಗಿದೆ. ಆದಾಗ್ಯೂ ತನ್ನ ಪರೋಪಕಾರಿ ವಿನ್ಯಾಸಗಳನ್ನು ಕಾರ್ಯಗತಗೊಳಿಸುವಾಗ ಆತನು ಸ್ವಲ್ಪ ಸಮಯದವರೆಗೆ ಕೆಡುಕನ್ನು ಮತ್ತು ಕೆಡುಕರಿಗೆ ಚಟುವಟಿಕೆಯಿಂದ ಕಾರ್ಯವೆಸಗಲು ಅನುಮತಿಸುವನಾದರೂ ಅದು ಕೆಟ್ಟದ್ದಕ್ಕಾಗಿ ಅಲ್ಲ, ಅಥವಾ ಆತನು ಪಾಪದೊಂದಿಗೆ ಒಪ್ಪಂದ ಹೊಂದಿದ್ದಾನೆಂತಲ್ಲ. ಯಾಕೆಂದರೆ ಆತನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ಕೀರ್ತನೆ 5:4 ಎಂದು ತಿಳಿಸಿದ್ದಾನೆ. ಎಲ್ಲ ರೀತಿಯಲ್ಲಿಯೂ ಆತನು ಪಾಪವನ್ನು ವಿರೋಧಿಸುವವನಾದರೂ ದೇವರು ಕೆಲವು ಸಮಯಕ್ಕೆ ಅದನ್ನು ಅನುಮತಿಸುತ್ತಾನೆ. ಯಾಕೆಂದರೆ ಅದು ಆತನ ಸೃಷ್ಟಿಗಳಿಗೆ ಶಾಶ್ವತವಾದ ಮತ್ತು ಅಮೂಲ್ಯವಾದ ಪಾಠವಾಗುತ್ತದೆ ಎಂದು ಆತನ ವಿವೇಕವು ನೋಡುತ್ತದೆ. ಪ್ರತಿಯೊಂದು ಸರಿಯಾದ ತತ್ವಕ್ಕೂ ಅನುಗುಣವಾದ ಒಂದು ತಪ್ಪಾದ ತತ್ವವಿದೆ ಎಂಬುದು ಶತಸಿದ್ಧ. ಉದಾಹರಣೆಗೆ, ಸತ್ಯ ಮತ್ತು ಅಸತ್ಯ, ಪ್ರೀತಿ ಮತ್ತು ದ್ವೇಷ, ನ್ಯಾಯ ಮತ್ತು ಅನ್ಯಾಯ. ನಾವು ಈ ವಿರುದ್ಧ ವಿಚಾರಣಾ ಸರಣಿಯನ್ನು ಅದು ಕಾರ್ಯಾಚರಣೆಯಲ್ಲಿರುವ ಅದರ ಪರಿಣಾಮಕ್ಕನುಸಾರವಾಗಿ ಸರಿ ಮತ್ತು ತಪ್ಪು ಎಂದು ಬೇರ್ಪಡಿಸುತ್ತೇವೆ. ಸಕ್ರಿಯವಾದಾಗ ಇದರ ಮೂಲ ಫಲಿತಾಂಶವು ಕಡೆಗೆ ಕ್ರಮ, ಸಾಮರಸ್ಯ ಮತ್ತು ಸಂತೋಷ ಕೊಡುವಲ್ಲಿ ಪರಿಣಾಮಕಾರಿ ಮತ್ತು ಫಲದಾಯಕವಾಗಿರುತ್ತದೆ. ನಾವು ಅದನ್ನು ಸರಿಯಾದ ತತ್ವ ಎಂದು ಕರೆಯುತ್ತೇವೆ. ಇದಕ್ಕೆ ವಿರೋಧವಾಗಿ ಹೊಂದಿಕೆ ಇಲ್ಲದನ್ನು ಉತ್ಪಾದಿಸುವುದನ್ನು, ಅಸಂತೋಷ ಮತ್ತು ನಾಶನ ಉಂಟು ಮಾಡುವುದನ್ನು ನಾವು ತಪ್ಪಾದ ವಿಚಾರಣಾ ಸರಣಿಗೆ ಅಥವಾ ತಪ್ಪಾದ ತತ್ವವೆಂದು ಕರೆಯುತ್ತೇವೆ. ಕಾರ್ಯಾಚರಣೆಯಲ್ಲಿ ಈ ತತ್ವಗಳ ಫಲಿತಾಂಶವು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ಕರೆಯುತ್ತೇವೆ, ಮತ್ತು ತಪ್ಪಾದ ತತ್ವಗಳಿಂದ ಸರಿಯಾದದನ್ನು ಗ್ರಹಿಸುವ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಒಂದು ಅಥವಾ ಮತ್ತೊಂದರಿಂದ ಸ್ವಯಂ ಪ್ರೇರಿತವಾಗಿ ಆಳಲ್ಪಡುವುದಾದರೆ ನಾವು ಆತನನ್ನು ಪುಣ್ಯವಂತನು ಅಥವಾ ಪಾಪಭರಿತನು ಎಂದು ಕರೆಯುತ್ತೇವೆ. ಸರಿಯಾದ ಮತ್ತು ತಪ್ಪಾದ ತತ್ವಗಳನ್ನು ವಿವೇಚಿಸುವ ಈ ದಿಶಕ್ತಿಯನ್ನು ನೈತಿಕ ಪ್ರಜ್ಞೆ ಅಥವಾ ಮಾನಸಾಕ್ಷಿ ಎಂಬುದಾಗಿ ಕರೆಯಲಾಗುತ್ತದೆ. ದೇವರು ಮಾನವರಿಗೆ ದಯಪಾಲಿಸಿರುವ ಈ ನೈತಿಕ ವ್ಯವಹಾರ ಜ್ಞಾನದಿಂದಾಗಿ ನಾವು ದೇವರ ಬಗ್ಗೆ ಆತನು ಒಳ್ಳೆಯವನು ಎಂದು ತೀರ್ಮಾನಿಸುತ್ತೇವೆ. ಈ ನೈತಿಕ ವ್ಯವಹಾರ ಜ್ಞಾನವನ್ನು ದೇವರು ಸದಾ ಆತನ ನೀತಿವಂತಿಕೆಯನ್ನು ಮತ್ತು ನ್ಯಾಯವನ್ನು ಸಾಬೀತುಪಡಿಸುವಂತೆ ಅರಕೆ ಮಾಡುತ್ತಾನೆ. ಅದೇ ನೈತಿಕ ವ್ಯವಹಾರ ಜ್ಞಾನದಿಂದ ಆದಾಮನು ಪಾಪ ಅಥವಾ ಅನೀತಿಯಂತಿಕೆಯು ಕೆಟ್ಟವುಗಳು ಎಂಬುದನ್ನು ಅದರ ಎಲ್ಲ ಪರಿಣಾಮಗಳನ್ನು ತಿಳಿಯುವ ಮೊದಲೇ ಗ್ರಹಿಸಿದನು. ದೇವರ ಸೃಷ್ಟಿಯ ಕೆಳವರ್ಗದ ಜೀವಿಗಳು ಈ ನೈತಿಕ ವ್ಯವಹಾರ ಜ್ಞಾನದ ಸ್ವಯಂಮತೆಯನ್ನು ಮಾಡಿಕೊಂಡಿಲ್ಲ. ಒಂದು ನಾಯಿಗೆ ಸ್ವಲ್ಪ ಮಟ್ಟಿನ ಬುದ್ಧಿವಂತಿಕೆ ಇದೆ, ಆದರೆ ಈ ಮಟ್ಟಕ್ಕೆ ಅಲ್ಲ. ಅದು ತಾನು ಮಾಡುವ ಕೆಲಸವು ಚಟುವಟಿಕೆಗಳಿಂದ ತನ್ನ ಯಜಮಾನನ ಮೆಚ್ಚುಗೆಯನ್ನು ಪಡೆಯುತ್ತದೆ ಮತ್ತು ಕೆಲವೊಂದು ಆತನಿಗೆ ಒಪ್ಪಿಗೆ ಆಗುವುದಿಲ್ಲ ಎಂದು ಅರಿತುಕೊಳ್ಳುತ್ತದೆ. ಅದು ಜೀವವನ್ನು ಕದಿಯಬಹುದು ಅಥವಾ ತೆಗೆಯಬಹುದು, ಆದರೆ ಅದು ಪಾಪವೆಂದೆಣಿಸುವುದಿಲ್ಲ. ಅಥವಾ ಅದು ಸಾಕ್ಷಿಯನ್ನು, ಆಸ್ತಿಯನ್ನು, ಜೀವವನ್ನು ಸಂರಕ್ಷಿಸಬಹುದು, ಆದರೆ ಅದು ನೈತಿಕತೆ ಎನಿಸಿಕೊಳ್ಳಲಾರದು. ಯಾಕೆಂದರೆ ಅದಕ್ಕೆ ತನ್ನ ನೈತಿಕ ಗುಣದ ಬಗ್ಗೆ ತಿಳುವಳಿಕೆ ಇಲ್ಲ. ದೇವರು ಮಾನವರ ತಪ್ಪು ಮತ್ತು ಸರಿಯನ್ನು ಗ್ರಹಿಸುವ ಶಕ್ತಿಯು ಇಲ್ಲದಂತೆ ಮಾಡಬಹುದು ಅಥವಾ ಒಳ್ಳೆಯದನ್ನು ಮಾತ್ರವೇ ಗ್ರಹಿಸುವಂತೆ ಹಾಗೂ ಮಾಡುವಂತೆ ಮಾಡಬಹುದಿತ್ತು. ಆದರೆ ಹಾಗೆ ಮಾಡಿದರೆ ಅದು ಆತನನ್ನು ಕೇವಲ ಜೀವಂತ ಯಂತ್ರವನ್ನಾಗಿ ಮಾಡಿದಂತಾಗುತ್ತದೆಯೇ ಹೊರತು ನಿಜವಾಗಿಯೂ ಆತನನ್ನು ದೇವರ ಮಾನಸಿಕ ಸ್ವರೂಪದಲ್ಲಿ ಉಂಟು ಮಾಡಿದಂತೆ ಆಗುತ್ತಿದ್ದಿಲ್ಲ, ಅಥವಾ ಆತನನ್ನು ಸರ್ವ ಸಂಪೂರ್ಣನಾಗಿ ಮತ್ತು ಮುಕ್ತ ಕಾರ್ಯಕರ್ತನನ್ನಾಗಿ ಮಾಡಿ ಆತನನ್ನು ಸೈತಾನನ ಪ್ರಲೋಭನೆಯಿಂದ ಕಾಪಾಡಬಹುದಿತ್ತು. ಹಾಗಾಗಿದ್ದಲ್ಲಿ ಮಾನವನ ಅನುಭವವು ಒಳ್ಳೆಯದಕ್ಕೆ ಮಾತ್ರವೇ ಸೀಮಿತವಾಗುತ್ತಿತ್ತು. ಹಾಗಿದ್ದಲ್ಲಿ ಆತನು ಹೊರಗಿನ ಅಥವಾ ಕೆಟ್ಟದ್ದರ ಸಲಹೆಗಳಿಗೆ ನಿರಂತರವಾಗಿ ಗುರಿಯಾಗುತ್ತಿದ್ದನು ಅಥವಾ ಒಳಗೆ ಹಂಬಲಿಸುತ್ತಿದ್ದನು. ಅದು ನಿತ್ಯ ಜೀವದ ಭವಿಷ್ಯವು ಅನಿಶ್ಚಿತವಾಗಿರುತ್ತಿತ್ತು ಮತ್ತು ಅವಿಧೇಯತೆ ಮತ್ತು ಅಕ್ರಮದ ತಲೆದೂರುವಿಕೆಯು ಯಾವಾಗಲಾದರೂ ಸಾಧ್ಯತೆಯಾಗಿರಬಹುದಿತ್ತು. ಇದಲ್ಲದೆ ಇದರೊಂದಿಗೆ ಒಳ್ಳೆತನವು ಕೆಟ್ಟತನದೊಂದಿಗೆ ಹೋಲಿಸಿದ ಭೇದದ ಹೊರತು
ಒಳ್ಳೆಯದು ಹೆಚ್ಚಾಗಿ ಮೆಚ್ಚುಗೆ ಆಗುತ್ತಿದ್ದಿಲ್ಲ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.